ಮಹಾಗಠಬಂಧನ ವಿಚಾರ ಬಹಳ ಚರ್ಚೆಗೆ ಬಂದಿತ್ತು ಎಲೆಕ್ಷನ್ ಗಿಂತ ಮುಂಚೆ. ಆದ್ರೆ ಏನಾಗತ್ತೆ ಅನ್ನುವಂತಹ ಒಂದು ಲೆಕ್ಕ ಹಾಕುವಂತಹ ಸಮಯ ಈಗ, ಯಾಕಂದ್ರೆ ಮಹಾಗಠಬಂಧನ್ಗೆ ಆರಂಭದಲ್ಲೇ ವಿಘ್ನ ಎದುರಾಗ್ತಾ ಇದೆಯಾ ಅನ್ನುವಂತಹ ಅನುಮಾನಗಳು ಕೂಡ ಮೂಡ್ತಾ ಇದೆ ಈಗಿನ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ. ಹಾಗಾದ್ರೆ ಮಹಾಗಠಬಂಧನ್ ಏನಾಗಬಹುದು, ಮಹಾಗಠಬಂಧನ್ನ ಪರಿಸ್ಥಿತಿ ಏನಾಗಬಹುದು ಅಂತ ನೋಡ್ತಾ ಹೋಗೋದಾದ್ರೆ, ಆರಂಭದಲ್ಲೇ ವಿಘ್ನ ಎದುರಾಗಿದೆ ಮಹಾಗಠಬಂಧನ್ಗೆ. ಒಂದು ರೀತಿಯಲ್ಲಿ ಎಲ್ಲಾ ನಾಯಕರುಗಳು ಕೂಡ ಮಹಾಗಠಬಂಧನ್ ತೃತೀಯ ರಂಗವನ್ನ ನಾವು ರಚನೆ ಮಾಡೇ ಮಾಡ್ತೀವಿ, ಮತ್ತೊಂದು ಶಕ್ತಿಯನ್ನ ನಾವು ನಿರ್ಮಾಣ ಮಾಡ್ತೀವಿ ಅಂತ ಹೇಳ್ತಾ ಇದ್ದಂತಹ ಈ ಒಂದು ವಿಪಕ್ಷಗಳ ಸಭೆಗೆ ಮಾಯಾವತಿ ಗೈರಾಗಿದ್ದಾರೆ. ಇವತ್ತು ಮಾಯಾವತಿ ಅವರನ್ನ ಭೇಟಿ ಮಾಡಬೇಕಾಗಿತ್ತು ಚಂದ್ರಬಾಬು ನಾಯ್ಡು ಅವರು, ಆದ್ರೆ ಮಾಯಾವತಿ ಅಖಿಲೇಶ್ ಮೈತ್ರಿಯಲ್ಲೂ ಕೂಡ ಇಲ್ಲಿ ಬಿರುಕು ಕಾಣಿಸಿಕೊಂಡಿದೆ. ಕಾಂಗ್ರೆಸ್ ಬೆಂಬಲಿಸಲು ಸಿದ್ಧ ಅಂತ ಹೇಳಿ ಅಖಿಲೇಶ್ ಯಾದವ್ ಅವರು ಹೇಳಿರುವಂತಹ ಈ ಒಂದು ನಿರ್ಧಾರಕ್ಕೆ ಸಡ್ಡು ಹೊಡೆದಿದ್ದಾರೆ ಬಿಎಸ್ಪಿ ನಾಯಕಿ ಮಾಯಾವತಿ ಅವರು. ಸೊ ಈ ಮೂಲಕ ಇವತ್ತಿನ ವಿಪಕ್ಷಗಳ ಸಭೆಗೂ ಕೂಡ ಗೈರಾಗಿದ್ದಾರೆ. ಅಲ್ಲೇ ಬಿರುಕು ಆಲ್ರೆಡಿ ಆರಂಭ ಆಗಿದೆ. ಒಂದ್ ಕಡೆ ಮಾಯಾವತಿ ಅಖಿಲೇಶ್ ಅವರ ನಡುವೆ ಬಿಎಸ್ಪಿ ಮೈತ್ರಿ ಇತ್ತು, ಆದ್ರೆ ಆ ಬಿಎಸ್ಪಿ ಮೈತ್ರಿ ಸಮೀಕ್ಷೆಯ ಮರುದಿನವೇ ಬಿರುಕು ಮೂಡ್ತಾ ಇದೆ. ಮಹಾಗಠಬಂಧನ್ಗೆ ಆರಂಭದಲ್ಲೇ ವಿಘ್ನ ಕೂಡ ಎದುರಾಗ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ವಿಪಕ್ಷಗಳ ಸಭೆಗೆ ಮಾಯಾವತಿ ಗೈರಾಗುವುದರ ಮೂಲಕ ಒಂದ್ ರೀತಿಯಲ್ಲಿ ಎಲ್ಲವೂ ಕೂಡ ಈಗ ಸಮೀಕ್ಷೆಗಳ ನಂತರ ಫಲಿತಾಂಶ ನಂತರ ಏನಾಗತ್ತೆ ಅನ್ನುವಂತಹ ಸೂಚನೆಗಳು ಕಂಡು ಬರ್ತಾ ಇದೆ. ಈ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಧರಣೇಶ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಧರಣೇಶ್, ಮಹಾಗಠಬಂಧನ್ ವಿಚಾರ ಒಂದ್ ಕಡೆ ಈಗಾಗಲೇ ಸಮೀಕ್ಷೆ ಪ್ರಕಾರ ಇತರರು ಕೂಡ ಆಲ್ಮೋಸ್ಟ್ ಯುಪಿಗಿಂತ ಜಾಸ್ತಿ ಸಂಖ್ಯೆಯಲ್ಲಿ ಬರ್ತಾರೆ ಅನ್ನುವಂಥದ್ದು, ಆದ್ರೆ ಮಹಾಗಠಬಂಧನ್ ಆರಂಭದಲ್ಲೇ ವಿಘ್ನಗಳು ಎದುರಾಗ್ತಾ ಇದೆಯಾ ಹೇಗೆ ಅಂತೇಳಿ ಎಲ್ಲ ಕೂಡ ಉಲ್ಟಾ ಪಲ್ಟಾ ಆಗ್ತಾ ಇದೆಯಾ ತಮ್ಮ ಯೋಚನೆಗಳಾಗಿರ್ಬೋದು ನಿರ್ಧಾರಗಳಾಗಿರ್ಬಹುದು ಅಂತ? ನಿನ್ನೆ ಎಲ್ಲ ಎಕ್ಸಿಟ್ ಪೋಲ್ಗಳು ಕೂಡ NDA ಮತ್ತೊಮ್ಮೆ ಅಧಿಕಾರಕ್ಕೆ ಬರುತ್ತೆ ಅನ್ನುವಂತ ಅಂಶವನ್ನ ಸಾರಿ ಹೇಳಿರೋದ್ರಿಂದ ಇವತ್ತು ವಿಪಕ್ಷಗಳ ನಾಯಕರು ಅದರಲ್ಲೂ ಕೂಡ ನ್ಯೂಟ್ರಲ್ ಆಗಿದ್ದಂತಹ ಮಮತಾ ಬ್ಯಾನರ್ಜಿ, ಮಾಯಾವತಿ, ಅಖಿಲೇಶ್ ಯಾದವ್, KCR ಇವರೆಲ್ಲರೂ ಕೂಡ ಚರ್ಚೆ ಮಾಡ್ತಾರೆ ಅನ್ನುವಂತ ಮಾತಾಡೋಣ. ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಇದ್ದಾರೆ. ಜಗದೀಶ್ ಶೆಟ್ಟರ್ ಅವರೇ, ಎಲ್ಲಾ ಸಮೀಕ್ಷೆಗಳು ಹೊರಬಿದ್ದಿದ್ದಾವೆ, ಮತದಾನೋತ್ತರ ಸಮೀಕ್ಷೆಗಳು. News 18 IPSOS NDAಗೆ 336 ಸ್ಥಾನಗಳನ್ನ ಕೊಡ್ತಾ ಇದೆ. ಆದ್ರೆ ಸಮೀಕ್ಷೆಗಳೇ ಅಂತಿಮ ಅಲ್ಲ ಅನ್ನುವಂಥದ್ದು, ಕರ್ನಾಟಕದಲ್ಲಿ ದೋಸ್ತಿ ಸರ್ಕಾರದ ಬಗ್ಗೆ ಕೂಡ ಸಾಕಷ್ಟು ಆತಂಕಗಳು ಹೇಳ್ತಾ ಇದ್ದಾವೆ, ಏನ್ ಹೇಳಕ್ ಬಯಸ್ತೀರಿ ಸರ್? ನೋಡಿ, ನಾವು ಮೊದ್ಲಿಂದ ಹೇಳ್ತಾ ಇದ್ವಿ, ಕರ್ನಾಟಕದಲ್ಲಿ 20-22 ಸೀಟ್ಗಿಂತ ಜಾಸ್ತಿ ಭಾರತೀಯ ಜನತಾ ಪಾರ್ಟಿ ಬರ್ತದೆ ಅನ್ನುವಂಥದ್ದು ನಾವೆಲ್ಲ ಮೊದ್ಲಿಂದನೂ ಹೇಳ್ತಾ ಇರೋದು. ಯಾಕಂದ್ರೆ ನಾನು ಬಹಳಷ್ಟು ಜಿಲ್ಲೆಗಳಲ್ಲಿ, ಲೋಕಸಭಾ ಕ್ಷೇತ್ರಗಳಲ್ಲಿ ನಾ ಪ್ರವಾಸ ಮಾಡಿದ್ದೀನಿ ಚುನಾವಣೆ ಸಂದರ್ಭದಲ್ಲಿ. ಎಲ್ಲ ಕಡೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಮೋದಿಯವರು ಮತ್ತೆ ಪ್ರಧಾನಮಂತ್ರಿ ಆಗ್ಬೇಕು ಅನ್ನುವಂತ ಒಂದು ವಾತಾವರಣ ಇತ್ತು, ಒಂದು ಮೂಡಿತ್ತು, ಪಬ್ಲಿಕ್ ಮೂಡಿತ್ತು, ವೇವ್ ಇತ್ತು. ಹೀಗಾಗಿ 20-22 ಹೆಚ್ಚು ಸೀಟು ನಾವು ಗೆದ್ದು ಗೆಲ್ತೇವೆ. ಇವತ್ತೇನು ಸಮೀಕ್ಷೆ ಬರ್ತಾ ಇದೆ ಎಕ್ಸಿಟ್ ಪೋಲು, ಬಹುಶಃ ಆ ಜನರ ಒಂದು ಅಭಿಪ್ರಾಯ ಏನಿದೆ ಅದಕ್ಕೆ ಹಿನ್ನೆಲೆಯಲ್ಲಿ ಇವತ್ತು ಸಪೋರ್ಟಿಂಗ್ ಬರ್ತಾ ಇದೆ. ಮತ್ತು ಇವರೇನು ಮೈತ್ರಿ ಕೂಡದವರು ಅವರೊಳಗ ಇರುವಂತ ಕಚ್ಚಾಟ ಏನಿದೆಯಲ್ಲ, ಅವರೊಳಗೆ ಕಚ್ಚಾಟ, ಪರಸ್ಪರ ಟೀಕೆ ಮತ್ತು ಸರ್ಕಾರ ಅನ್ನುವಂಥದ್ದು ಅಸ್ತಿತ್ವನೇ ಇಲ್ಲ ಕರ್ನಾಟಕದಲ್ಲಿ. ಒಂದು ಸಮ್ಮಿಶ್ರ ಸರ್ಕಾರ ಇದೆ, ಒಬ್ಬರು ಮುಖ್ಯಮಂತ್ರಿ ಇದ್ದಾರೆ ಅಂತ ಜನರಿಗೆ ಆ ಭಾವನೆಗಳು ಹೋಗ್ಬಿಟ್ಟಿದೆ. ಮತ್ತೆ ಯಾವುದೇ ಕೆಲಸ ಕಾರ್ಯಗಳಾಗ್ಲಿ, ಬರಗಾಲದ ಯಾವುದೇ ಕಾಮಗಾರಿಗಳಾಗ್ಲಿ, ಯಾವುದು ನಡೆದೇ ಇರುವುದರಿಂದ ಒಂದ್ ರೀತಿ ನಿಸ್ತೇಜ ಪರಿಸ್ಥಿತಿ ಕರ್ನಾಟಕದಲ್ಲಿ ಇದ್ದುದು, ಜನ ಆಕ್ರೋಶ ಅದಕ್ಕೂ ಇದೆ. ಮೋದಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗ್ಬೇಕಂದ್ರೆ ಅಂತ ಹೇಳಿ ಈಗಾಗ್ಲೇ ಆಲ್ರೆಡಿ ಆರಂಭ ಆಗಿದೆಯಾ ಅಂತ ಹೇಳಿ. ಯಾವುದು ಬಿಜೆಪಿಯಲ್ಲಿ? ಬಿಜೆಪಿಯಲ್ಲಿ ಸರ್ ಆಪರೇಷನ್ ಕಮಲದ ಆರೋಪ ಕೇಳಿ ಬರ್ತಾ ಇದೆ. ನಾನು ಮೊದ್ಲಿಂದ ಹೇಳ್ತಾ ಇದ್ದೇನೆ, ಭಾರತೀಯ ಜನತಾ ಪಾರ್ಟಿಯವರು ಆಪರೇಷನ್ ಕಮಲ್ ಮಾಡುವಂತ ಅವಶ್ಯಕತೆ ಇಲ್ಲ. ಈಗ ಸಿದ್ದರಾಮಯ್ಯ ಒಂದು ಟೈಮ್ ಬಾಂಬ್ ಫಿಕ್ಸ್ ಮಾಡಿದ್ದಾರೆ ಅಂತ ನಾನು ಮೊದ್ಲಿಂದ ಹೇಳ್ತಾ ಇದ್ದೆ, ಕಳೆದ ಒಂದು ವಾರದಿಂದ ಹೇಳ್ತಾ ಇದ್ದೇನೆ. ಸಿದ್ದರಾಮಯ್ಯ ಟೈಮ್ ಬಾಂಬ್ ಫಿಕ್ಸ್ ಮಾಡಿದ್ದಾರೆ ಮತ್ತು ಕಾಂಗ್ರೆಸ್ ಪಾರ್ಟಿಯ ಒಂದು ನಿಲುವು ಏನಿದೆ ಪಾರ್ಲಿಮೆಂಟ್ ಇಲೆಕ್ಷನ್ ರಿಸಲ್ಟ್ ವರೆಗೆ ಮಾತ್ರ ಈ ಸರ್ಕಾರ, ಅದಾದ್ಮೇಲೆ ಈ ಸರ್ಕಾರವನ್ನ ಅಥವಾ ಸಪೋರ್ಟ್ ಅನ್ನು ವಿಡ್ರಾ ಮಾಡ್ಬೇಕು ಅನ್ನುವಂಥದ್ದು ಮೊದಲೇ ನಿರ್ಧಾರ ಆದಂತದ್ದು. ಬೇಕಾದ್ರೆ ನೀವೇ ನೋಡಿ, ಇದು ಆಫ್ಟರ್ ಈಗ ಏನಾಗಬಹುದು ಅಂತ ನೋಡಿ. ಒಂದು ನಾನು ಹೇಳ್ತೀನಿ, ಇವತ್ತು ಕರ್ನಾಟಕದಲ್ಲಿ 20-22 ಸೀಟ್ ಬಂದ್ಮೇಲೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ್ಮೇಲೆ ಒಂದ್ ಹೇಳ್ತೀನಿ, ಈ ಸರ್ಕಾರದ ಅಸ್ತಿತ್ವ ಹೋಗ್ತದೆ, ಸರ್ಕಾರ ಪತನ ಆಗ್ತದೆ. ನಮ್ಮ ಬಿಜೆಪಿಯ ಏನು ನಾವೇನು ಮಾಡ್ಬೇಕಾಗಿಲ್ಲ, ಆನ್ ಇಟ್ಸ್ ಓನ್ ದಿಸ್ ಗೌರ್ಮೆಂಟ್ ವಿಲ್ ಫಾಲ್. ಅಲ್ಲಿವರೆಗೆ ಎಲ್ಲರೂ ಹೇಳ್ತಾರೆ ಸರ್, ತಮ್ಮಂತ ಎಲ್ಲರೂ ಮಾಡ್ತಾರೆ. ಕುಮಾರಸ್ವಾಮಿ ಅವರು ರಾಜೀನಾಮೆ ಕೊಟ್ಟು ಹೋಗ್ತಾರೆ.
ಕಾನ್ಫಿಡೆನ್ಸ್ ಇದೆಯಾ ಎಲೆಕ್ಷನ್ ಹೋಗ್ತೀರಾ ಅಥವಾ 104 ಇಟ್ಕೊಂಡಿದ್ದೀರಿ ನಂಬರ್ಸ್? ಇವತ್ತು ಫ್ರೆಶ್ ಇಲೆಕ್ಷನ್ ಹೋಗುವಂತ ಅವಶ್ಯಕತೆ ಇಲ್ಲ. ನಾವು 104 ಜನ ಇದಾವೆ. ಕುಂದಗೋಳ ಮತ್ತು ಚಿಂಚೋಳಿ ಎರಡೂ ಕ್ಷೇತ್ರವನ್ನು ನಾವು ಗೆಲ್ತೀವಿ ಬೈ ಎಲೆಕ್ಷನ್ ಅಲ್ಲಿ. 106 ಸ್ಥಾನ ಮೆಜಾರಿಟಿ ಬಹಳ ಹತ್ತಿರದಲ್ಲಿ ಇದ್ದೇವೆ ನಾವು. ಹೀಗಾಗಿ ಸರ್ಕಾರ ಪತನ ಆದರೆ ಬಿಜೆಪಿ ಸರ್ಕಾರ ಅಸ್ತಿತ್ವಕ್ಕೆ ಬರ್ತದೆ. ಓಕೆ ಸರ್, ಕೊನೆಯದಾಗಿ ಉತ್ತರ ಕರ್ನಾಟಕದ 14 ಕ್ಷೇತ್ರಗಳಲ್ಲಿ ನೀವು ಎಷ್ಟು ಗೆಲ್ಲಬಹುದು ಅಂತ ನಿಮ್ಮ ಅಂದಾಜು ನೋಡಿ. ನಾನು ಒಂದು ಹೇಳ್ತೀನಿ ನಿಮಗೆ ವಿತ್ ಕಾನ್ಫಿಡೆನ್ಸ್, 14 ಸೀಟ್ಗಳನ್ನು ನಾವು ಗೆಲ್ತೀವಿ ಉತ್ತರ ಕರ್ನಾಟಕದಲ್ಲಿ. ಯಾಕಂದ್ರೆ ಇಡೀ ಉತ್ತರ ಕರ್ನಾಟಕದ ಪ್ರತಿಯೊಂದು ಲೋಕಸಭಾ ಕ್ಷೇತ್ರಕ್ಕೂ ನಾನು ಕ್ಯಾಂಪೇನ್ ಮಾಡಿದ್ದೇನೆ. ಬಳ್ಳಾರಿಯಲ್ಲಿ ನನಗೆ ಉಸ್ತುವಾರಿ ಕೊಟ್ಟಿದ್ರು, ಆ ಬಳ್ಳಾರಿ ಹಿಡ್ಕೊಂಡು 14 ಸ್ಥಾನಗಳನ್ನು ನಾವು ಗೆಲ್ತೀವಿ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ 18 ಗೆ ಮಾತನಾಡಿದಕ್ಕೆ. ಕೋನ್ ರೆಡ್ಡಿ ಅವರೇ, ಡೈರೆಕ್ಟ್ ಆಗಿ ಜಗದೀಶ್ ಶೆಟ್ಟರ್ ಅವರ ಮಾತುಗಳಿಗೆ ತಮ್ಮ ಉತ್ತರ. ನೋಡಿ, ಈಗಾಗಲೇ ಅವರು ಹೇಳ್ಕೊಂಡು ಕೊಟ್ರು, ಕಾನ್ಫಿಡೆಂಟ್ ಅದಾರ, ಸಿದ್ದರಾಮಯ್ಯ ವಿಡ್ರಾ ಮಾಡ್ತಾರ, ಬಾಂಬ್ ಹಾಕ್ತಾರ, ಇವೆಲ್ಲ ಅಂತ್ಯಕಂತ್ಯಗಳಿಗೆ ಮತ್ತು ನಾವು ಉತ್ತರಕ್ಕೆ ಬರೋದು. ಸಿದ್ದರಾಮಯ್ಯ ಅವರು ಎಲ್ಲಿ ಕೂಡ ಈ ಸರ್ಕಾರವನ್ನು ತೆಗಿತು ಅಂತ ಹೇಳಿಲ್ಲ. ಭಾರತೀಯ ಜನತಾ ಪಾರ್ಟಿ ಅವ್ರಿಗೆ ಏನಾಗ್ಬಿಟ್ಟತಿ, ಆಪರೇಷನ್ ಕಮಲ ಮಾಡಂಗಿಲ್ಲ ಅಂತ ಹೇಳಿದ್ರು. ಮತ್ತು ನೀವು ಯಾಕೆ ರಿಸಾರ್ಟ್ಗೆ ಹೋದ್ರಿ, ಶಾಸಕನ ಯಾಕೆ ಕರ್ಕೊಂಡು ಹೋದ್ರಿ, ಅಡ್ವಾನ್ಸ್ ಅಮೌಂಟ್ ಯಾಕೆ ಕೊಟ್ರಿ, ಇವೆಲ್ಲ ನಿಮ್ಮ ಮುಂದೆ ಅದಾವೆ. ಭಾಳ ಸತ್ಯ ರಿಚಾದ್ರಗತಿ ಎಲ್ಲ ಉತ್ತರ ಕೊಡ್ಬೇಕಾಗಿಲ್ಲ. ಅವರು ಆಪರೇಷನ್ ಕಮಲ ಮಾಡಕ್ಕೆ ಹೋಗಿ ಅಭಾರ ಚೆನ್ನಾಗ್ಯಾರ. ಅವರು ಆಪರೇಷನ್ ಥಿಯೇಟರ್ ತಗೊಂಡು ಕೂತ್ರು ಎಲ್ಲಿ ಬೆಂಗಳೂರಾಗ, ಒಂದು ಆಸ್ಪತ್ರೆ ತೆಗೆದ್ರು, ಒಟ್ಟೆ ಪೇಷಂಟ್ ಬರಲಿಲ್ಲ. ಅವಾಗ ಅವ್ರಿಗೆ ಹೇಳ್ತಕ್ಕಂಥದ್ದು ಇಷ್ಟ, ಒಂದು BJP, ಒಂದು ರಾಷ್ಟ್ರೀಯ ಪಾರ್ಟಿ, ಒಂದು RSS ಬ್ಯಾಕ್ಗ್ರೌಂಡ್ ಇರ್ತಕ್ಕ ಒಂದು ಶಿಸ್ತಿನ ಪಾರ್ಟಿ, ನಿಮ್ಮ ಪಾರ್ಟಿಯಿಂದ ಗೆದ್ದು ಒಂದು ವಿರೋಧ ಪಕ್ಷವಾಗಿ ಕೆಲಸ ಮಾಡ್ತಾ ಇಲ್ಲ. ಈ ಸನ್ಮಾನ ಯಡಿಯೂರಪ್ಪನವ್ರ ಬಗ್ಗೆ ಹೇಳ್ತಾರೆ, ಯಡಿಯೂರಪ್ಪನವ್ರಿಗೆ 75 ವರ್ಷ ಅದು ಒಬ್ಬರು ಅವ್ರಿಗೆ ಹೇಳ್ದಲ್ಲ. 75 ವರ್ಷ ಆದರೆ ಮುಖ್ಯಮಂತ್ರಿ ಮಾಡೋಕ್ಕೆ ಅವಕಾಶ ಇಲ್ಲ BJP ಅವ್ರನ್ನ. ಅದಕ್ಕಿಂತ ಸುಳ್ಳು ಹೇಳೋದು ಬೇಡ. ಯಾವುದೇ ಪರಿಸ್ಥಿತಿ ಇವಾಗ 21 ಸಮ್ಮಿಶ್ರ ಸರ್ಕಾರ ರಚನೆ ಆಗಿದೆ, ಒಳ್ಳೆ ಸರ್ಕಾರ ಐತಿ ಇಲ್ಲ ಅಂತ ಬರಗಾಲ ಕಾಮಗಾರ. ಇವತ್ತು ದೇಶಪಾಂಡೆ ಸಾಹೇಬ್ರು ಬರಗಾಲ ಬಗ್ಗೆ ನೋಡಿಲ್ವಾ? ಏನ್ ನೋಡ್ತಾ ಇಲ್ಲ? ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಸಾಹೇಬ್ರಿಗೆ ವಿನಂತಿ ಮಾಡ್ತೀನಿ. ಎಸ್, ಎಕ್ಸಿಟ್ ಪೋಲ್ ಬೆನ್ನಲ್ಲೇ ಷೇರು ಮಾರುಕಟ್ಟೆಯಲ್ಲಿ ಜಿಗಿತ ಕೂಡ ಕಂಡು ಬಂದಿದೆ. 900 ಅಂಕವನ್ನ ಏರಿಕೆ ಕಂಡಿದೆ ಸೆನ್ಸೆಕ್ಸ್, ಈಗಾಗಲೇ 245 ಅಂಕವನ್ನ ಏರಿಕೆ ಕಂಡಿದೆ ನಿಫ್ಟಿ ಕೂಡ. ಎಕ್ಸಿಟ್ ಪೋಲ್ ಬೆನ್ನಲ್ಲೇ ಷೇರು ಮಾರುಕಟ್ಟೆಯಲ್ಲಿ ಜಿಗಿತ ಕಂಡು ಬಂದಿದ್ದು 900 ಅಂಕದಷ್ಟು ಏರಿಕೆಯನ್ನ ಕಂಡಿದೆ ಸೆನ್ಸೆಕ್ಸ್. ಈಗಾಗಲೇ ಎಕ್ಸಿಟ್ ಪೋಲ್ ಬೆನ್ನಲ್ಲೇ ಮಾರುಕಟ್ಟೆ ಕೂಡ ಈಗಾಗಲೇ ಏರಿಕೆ ಆಗ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. 245 ಅಂಕವನ್ನ ಏರಿಕೆ ಕಂಡಿದೆ ನಿಫ್ಟಿ ಮೂಲಕ ಈ ಒಂದು ಎಕ್ಸಿಟ್ ಪೋಲ್ ಬೆನ್ನಲ್ಲೇ. ಈಗ ಸಾಕಷ್ಟು ಷೇರು ಮಾರುಕಟ್ಟೆಯಲ್ಲಿ ತಲ್ಲಣಗಳು ಆಗ್ತಾ ಇದೆ, ಏರಿಕೆ ಆಗ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಡೀಟೇಲ್ಸ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಧರಣೀಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಧರಣೀಶ್, ಏರಿಕೆ ಕಂಡಿದೆ ಸೆನ್ಸೆಕ್ಸ್ ಅಂತ, ಏನ್ ಆಧಾರದ ಮೇಲೆ ಅಂತ? ಧರಣೀಶ್, ಏನನ್ನ ಇಂಡಿಕೇಟ್ ಮಾಡುತ್ತೆ ಸೆನ್ಸೆಕ್ಸ್ ಷೇರು ಮಾರುಕಟ್ಟೆನಲ್ಲಿ 900 ಅಂಕ ಏರಿಕೆ ಕಂಡಿರೋದು? ವಾಟ್ ಡಸ್ ಇಟ್ ಇಂಡಿಕೇಟ್? ಶ್ರೀಲಕ್ಷ್ಮಿ, ಇವತ್ತು ಷೇರು ಮಾರುಕಟ್ಟೆನಲ್ಲಿ ಷೇರು ಮಾರುಕಟ್ಟೆ ದರ ಏರಿಕೆ ಆಗಿದೆ ಅಂದ್ರೆ ಒಂದು ಸ್ಟೇಬಲ್ ಗವರ್ಮೆಂಟ್ ಬರುತ್ತೆ ಎನ್ನುವ ಹಿನ್ನೆಲೆಯಲ್ಲಿ ಸಹಜವಾಗಿ ಹೂಡಿಕೆ ಮಾಡೋರಿಗೆ ಒಂದು ಉತ್ಸಾಹ ಬರುತ್ತೆ. ಮತ್ತೆ ಆ ಬಿಸ್ನೆಸ್ ಓರಿಯೆಂಟೆಡ್ ಇಶ್ಯೂಸ್ ಗಳು ಏನಿರ್ತವೆ ಅವೆಲ್ಲವೂ ಕೂಡ ಒಂದು ಆಶಾದಾಯಕವಾದಂತಹ ವಾತಾವರಣ ಅವರಿಗೆ ಕಂಡು ಬರ್ತಿದೆ. ಆ ಕಾರಣಕ್ಕೋಸ್ಕರ ಯಾಕಂದ್ರೆ ಒಂದು ಅನ್ಸ್ಟೇಬಲ್ ಗವರ್ಮೆಂಟ್ ಇದ್ದಾಗ ಸಹಜವಾಗಿ ಈಗ ಫಾರ್ ಎಕ್ಸಾಂಪಲ್ ಈ ಸಂದರ್ಭದಲ್ಲಿ ನಾವು ಬಂಡವಾಳ ಹೂಡಿ ಮತ್ತೊಂದು ಸರ್ಕಾರ ಬಂದು ಆಗ ನಮ್ಮ ಬಿಸ್ನೆಸ್ಗೆ ಅಥವಾ ವಾಣಿಜ್ಯ ವ್ಯವಹಾರಗಳಿಗೆ ಧಕ್ಕೆ ಆಗ್ಬಹುದು ಎನ್ನುವಂತ ಒಂದು ಆತಂಕ ಎಲ್ಲ ವಾಣಿಜ್ಯೋದ್ಯಮಿಗಳಲ್ಲಿ ಇದ್ದೇ ಇರುತ್ತೆ. ಸೊ ಈ ರೀತಿ ಒಂದು ಸ್ಟೇಬಲ್ ಗವರ್ಮೆಂಟ್ ಇರುತ್ತೆ ಅನ್ನೋ ಆತರ ಬರುತ್ತೆ ಅನ್ನುವಂತ ಸಂಗತಿಗಳು ಗೊತ್ತಾದಾಗ ಸಹಜವಾಗಿ ಎಲ್ಲರಲ್ಲೂ ಕೂಡ ಏನೋ ಒಂದು ಒಂದು ರೀತಿಯಲ್ಲಿ ಉತ್ಸಾಹ ಬರುತ್ತೆ, ಇನ್ವೆಸ್ಟ್ಮೆಂಟ್ ಗಳು ಜಾಸ್ತಿ ಆಗ್ತವೆ, ಬಂಡವಾಳ ಹೂಡಿಕೆಗಳು ಜಾಸ್ತಿ ಆಗ್ತವೆ. ಮತ್ತೆ ಬಂದಂತಹ ಸಂದರ್ಭದಲ್ಲೂ ಕೂಡ ಇದೇ ರೀತಿಯಾದಂತಹ ಸಿಚುವೇಶನ್ ಕಂಡು ಬಂದಿತ್ತು. ಸೊ ಆ ಸೇಮ್ ಇಂಡಿಕೇಟ್ ಆಗ್ತಾ ಇದೆಯಾ ಇಲ್ಲೂ ಕೂಡ ಹೇಗೆ ಅಂತ? ಧನೇಶ್, ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಓಕೆ, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಮುರಳೀಧರ ಹಾಲಪ್ಪ ಅವ್ರಿಗೆ ಕೇಳಬೇಕಾಗಿರ್ತಕ್ಕಂಥದ್ದು. ಮುರಳೀಧರ ಹಾಲಪ್ಪ ಅವರೇ, ಮಾಯಾವತಿ ಅವ್ರು ಬಂದಿಲ್ಲ ಇವತ್ತು ಮೀಟಿಂಗ್ಗೆ. ಸೊ ಈ ಥರದ ಒಂದು ನಿರೀಕ್ಷೆ ಈ ಹಿಂದೂ ಇತ್ತು ಅಂತ, ಮಾಯಾವತಿ ಅವರು ಎನಿ ಟೈಮ್ ಕೈ ಕೊಡ್ಬೋದು ಅಂತ. BJP ಜೊತೆ ಹೋಗೋ ಚಾನ್ಸ್ ಇರಬಹುದು ಮಾಯಾವತಿ ಅವರು, ಗೆದ್ದೆತ್ತಿನ ಬಾಲ ಹಿಡಿಯೋದು ಸಹಜವಾದಂಥದ್ದು ರಾಜಕಾರಣದಲ್ಲಿ. ಏನ್ ಹೇಳಕ್ ಬಯಸ್ತೀರಿ? ಒಟ್ಟು 2 ದಿವಸಗಳಿಂದ ಈಗಾಗಲೇ ಚಂದ್ರಬಾಬು ನಾಯ್ಡು ಅವರು ಹಲವಾರು ನಾಯಕರುಗಳನ್ನ ಭೇಟಿ ಮಾಡ್ತಿದ್ದಾರೆ. ಹಾಗೇನೆ
ಸೋನಿಯಾ ಗಾಂಧಿಯವರು 23ನೇ ತಾರೀಕು ನಾಡದ್ದು ಸಭೆ ಕರೆದಿದ್ದಾರೆ. ಅಲ್ಲಿ ಯು ಪಿನಲ್ಲಿ ಉತ್ತರ ಪ್ರದೇಶದಲ್ಲಿ ಇರ್ತಕ್ಕಂಥ ಆ ಜಂಟಿಯಾಗಿ ಅಖಿಲೇಶ್ ಅವರಾಗಲಿ ಮಾಯಾವತಿಯವರಾಗಲಿ, ಈಗ ಅಖಿಲೇಶ್ ಅವರು ಈಗ ಆಲ್ರೆಡಿ ಯಾವುದೇ ಥರದ ಕಂಡೀಷನ್ ಇಲ್ದಂಗೆ ಕಾಂಗ್ರೆಸ್ಗೆ ನಾನು ಸಹಾಯ ಮಾಡ್ತೀನಿ, ಸಪೋರ್ಟ್ ಮಾಡ್ತೀನಿ, ಅವ್ರ ಜೊತೆ ಭಾಗವಹಿಸ್ತೀನಿ, ಸರ್ಕಾರ ಅವರು ರಚನೆ ಮಾಡಂಗಿದ್ರೆ ನಾನು ಅದ್ರ ಭಾಗ ಆಗಿರ್ತೀನಿ ಅಂತಲೇ ಹೇಳಿಕೆ ಕೊಟ್ಟಿದ್ದಾರೆ. ಒಂದೇ ಒಂದ್ ಸೆಕೆಂಡ್, ಜೆಡಿಎಸ್ ನ ಹಿರಿಯ ಮುಖಂಡರಾಗಿರ್ತಕ್ಕಂತ ಬಸವರಾಜ ಹೊರಟ್ಟಿ ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ ಹೊರಟ್ಟಿ ಅವರ ಎಕ್ಸಿಟ್ ಪೋಲ್ಸ್ ಆರ್ ಔಟ್, ಜೊತೆಗೆ ಕರ್ನಾಟಕದಲ್ಲಿ ದೋಸ್ತಿಗೆ ಬಹಳ ಕಡಿಮೆ ನಂಬರ್ಸ್ ನ ಎಕ್ಸಿಟ್ ಪೋಲ್ ಗಳು ಕೊಟ್ಟಿದ್ದಾವೆ. ಸರ್, ಏನ್ ಹೇಳೋದಕ್ಕೆ ಬಯಸ್ತೀರಿ? ಎಲ್ಲಾ ಎಕ್ಸಿಟ್ ಪೋಲ್ ಗಳು ಸರಿದ ಅಂತ ನಂಬಂಗಿಲ್ಲಮ್ಮ. ಈ ನಾವ್ ಹೇಳಿದ್ವಿ ಒಂದ್ ಕಡೆ 14-14 ಅಥವಾ 15-13 ಬರ್ತಾವ ಅಂತ ಹೇಳಿದ್ವಿ. ಒಂದು ಸಮಸ್ಯೆ ಎಬಿಸಿ ಅವ್ರ ಹಂಗ ಹೇಳ್ಯಾರ. ಇವ್ರ ಏನ ಅತಿಯಾದಂತ 25-26 ಅಂದ್ರೆ ಐತಿಲ್ಲೇನು? ಅದಕ್ಕ ಒಂದು ಈ ಎಲ್ಲ ಎಕ್ಸಿಟ್ ಪೋಲ್ ಹೇಳಿದ್ದನ್ನು ಸರಿ ಅಂತ ನಾನು ನಂಬಂಗಿಲ್ಲ. ಬಟ್ ಹತ್ರ ಹತ್ರ ಇದೆ. ಇವತ್ತ ಹೋದ ಸರಿ 273 ಸೀಟ್ ಬಂದಿದ್ರು, ಈ ಸರಿ 200 ಬರ್ತಾರ ಅನ್ನುವಂತ ಅನೇಕ ಸಮಿತಿ ಹಿಂದ ಹೇಳ್ಯಾರ, ಈಗಿದ್ ಹೇಳ್ಯಾರ. ಕನ್ಫ್ಯೂಷನ್ ಐತಿ. ಬಟ್ ಅತಿಯಾದಂತ ಏನು ಅಂತರವನ್ನು ಹೇಳಿದ್ದ ಯಾರು ಒಪ್ಪಕ್ ಸಾಧ್ಯಿಲ್ಲ. ಈ ಹಿನ್ನೆಲೆಯಲ್ಲಿ ನಮಗೆ ಅನಿಸಿದ ಮಟ್ಟಿಗೆ ನನ್ನ ಅನಿಸಿಕೆ 14-14 ಅಂದಿದ್ವಿ, ಒಂದು ಹೆಚ್ಚು ಕಡಿಮೆ ಬರ್ತಾವ ನಮ್ಮ ರಾಜ್ಯದಲ್ಲಿ. ರಾಷ್ಟ್ರ ಮಟ್ಟದಲ್ಲಿ ಈಗ 6-7 ಎಕ್ಸಿಟ್ ಪೋಲ್ ನಲ್ಲಿ ಸರಿ 6-7 ಇದರಲ್ಲಿ ಬಿಜೆಪಿ ಸಾಕಷ್ಟು ಹಿನ್ನಡೆ ಪಡೆದೈತಿ ಅಂತ ಹೇಳಿ ನನಗನ್ನಿಸ್ತಿದೆ. ಆ ಹಿನ್ನೆಲೆಯಲ್ಲಿ ಎಲ್ಲವನ್ನ ನಂಬಲಿಕ್ಕೆ ಸಾಧ್ಯಿಲ್ಲ ಅನ್ನೋದು ಸ್ಪಷ್ಟವಾದಂತ. ಪತ್ರಕರ್ತರಾದಂತ ಈಶ್ವರ್ ದೈತೋಟ ಅವ್ರು ನಮ್ಮ ಜೊತೆ ಇದ್ದಾರೆ. ಹೊರಟ್ಟಿ ಅವರೇ, ಉತ್ತರ ಪ್ರದೇಶದಲ್ಲಿ ಮಾಯಾವತಿಯವರು ಮತ್ತು ಅಖಿಲೇಶ್ ಯಾದವ್ ಅವರು ಜೊತೆ ಸೇರಿದ್ದು, ಮಾಯಾವತಿಯವರು ಕೇಂದ್ರಕ್ಕೆ ಹೋಗಬೇಕು, ಸ್ಥಳೀಯ ರಾಜಕೀಯವನ್ನು ನಾವು ನಿರ್ವಹಿಸ್ತೀವಿ ಅಂತ. ಈಗ ಕೇಂದ್ರದಲ್ಲಿ ಇದು ಫಲಿತಾಂಶ ಬಂದಿಲ್ಲ, ಈ ಅಡ್ವಾನ್ಸ್ ಇಂಡಿಕೇಶನ್ಸ್ ಪ್ರಕಾರ ಅಲ್ಲಿ ಭಾರತೀಯ ಜನತಾ ಪಕ್ಷ ಇವೆರಡೂ ಪಕ್ಷಗಳನ್ನು ಮೂಲೆ ಗುಂಪು ಮಾಡಿ ಗೆದ್ದು ಸ್ಥಾನ ಗೆಲ್ಲುವಂಥ ಪರಿಸ್ಥಿತಿ ಇದೆ. ಮಾಯಾವತಿಯವರು ತಾನು ಪ್ರಧಾನಿ ಆಗ್ತೀನಿ ಅಂತ ಕನಸು ಕಂಡವರು, ಹಾಗೆ ವೆಸ್ಟ್ ಬೆಂಗಾಲ್ನಲ್ಲಿ ಮಮತಾ ಬ್ಯಾನರ್ಜಿಯವರು ಅದೇ ಲೆಕ್ಕಾಚಾರದಲ್ಲಿ ಇದ್ರು. ಕರ್ನಾಟಕದಲ್ಲಿ ಮಹಾಗಠಬಂಧನ್ನ ಅದರ ಬೇರು ಹುಟ್ಟಿದ್ದು ಕರ್ನಾಟಕದಲ್ಲಿ. ನಾನು ಬಸವರಾಜ ಹೊರಟ್ಟಿ ಅವರಿಗೆ ಕೇಳ್ಬಿಡ್ತೀನಿ ಸರ್, ಮಹಾಗಠಬಂಧನ್ ವಿಚಾರದಲ್ಲಿ ಮಾಯಾವತಿಯವರು ಇವತ್ತು ವಿಪಕ್ಷಗಳ ಸಭೆಗೆ ಬಾರದೇ ಇರೋದು ಎಲ್ಲೊಂದ್ ಕಡೆ ದೊಡ್ಡ ಹಿನ್ನಡೆ ಸೆಟ್ ಬ್ಯಾಕ್ ಅಂತ ದೇವೇಗೌಡರ ರೋಲ್ ಬಹಳ ನಿರ್ಣಾಯಕ ಅಂತ ಕೂಡ ಹೇಳ್ತಾ ಇದ್ದಾರೆ, ಏನ್ ಹೇಳಕ್ ಬಯಸ್ತಾರೆ? ಬಂದಿಲ್ಲ ಅಂದ್ರ ಬೇಕಂತ ಬಂದಿಲ್ಲ ಅಂತ ಅಲ್ಲ, ಬೇರೆ ಕಾರಣ ಇದ್ದಿರಬಹುದು. ಬಟ್ ನಾವು ಊಹೆ ಮಾಡುದು ತಪ್ಪಾಗ್ತೀವಿ, ಯಾವಾಗಾದ್ರೂ ಊಹೆ ಮಾಡುದು ತಪ್ಪು. ಇಷ್ಟೆಲ್ಲ ಕೂಡ ಅವ್ರು ಮಾಡ್ಕೊಂಡು ಅದಕ್ಕೆ ಬದ್ಧರಾಗಿರ್ತಾರಂತ ನನ್ನ ನಂಬಿಕೆ. ಮತ್ತೆ ಅದನ್ನೆಲ್ಲ ವಿಚಾರ ಮಾಡೇ ಮಾಡ್ಯಾರ. ಹಂಗ ನೋಡೋಣ, 23 ಇನ್ನೇನು 2 ದಿವಸ ಇದೆ. ಕರ್ನಾಟಕದ ಪರಿಸ್ಥಿತಿ ಏನಾಗತ್ತೆ? ಆಲ್ರೆಡಿ ನಿಮ್ಮ ಹೇಳಿಕೆ ಸಾಕಷ್ಟು ಸದ್ದು ಮಾಡ್ತು. ಅಲ್ಲಲ್ಲ, ನನ್ನ ಹೇಳಿಕೆ ವಿಚಾರ ಬೇರೆ, ಲೋಕಾರೂಢಿಯಾಗಿ ಮಾತನಾಡುವಂತ ವಿಚಾರವನ್ನ ಬಹಳ ದೊಡ್ಡದಾಗಿ ಒಯ್ದು ನಾನು ರಾಷ್ಟ್ರಪತಿ ಅಲ್ಲ, ರಾಜ್ಯಪಾಲ ಅಲ್ಲ, ಸಹಜವಾಗಿ ಈ ತರ ನೀವು ಏನೋ ಜಗಳಾಡ್ಬೇಡ ಅನ್ನುವಂತ ಉದ್ದೇಶದಿಂದ ಹೇಳಿದ್ನಿ. ಆದ್ರೆ ಇವತ್ತೇನೇನು ಕರ್ನಾಟಕದ ಪರಿಸ್ಥಿತಿ ಮುಂದುವರಿತಿದೆ. ಇವತ್ತು ಆಗ್ಲೇ ರಾಹುಲ್ ಗಾಂಧಿ ಅವ್ರು ಹೇಳ್ಯಾರ, ಏನ ರಿಸಲ್ಟ್ ಏನೋ ಹೆಚ್ಚು ಕಡಿಮೆ ಆದ್ರೂ ಈ ಮೈತ್ರಿ ಸರ್ಕಾರ ಮುಂದುವರಿಯೋಕೆ ಬಿಟ್ಟು ಬೇರೆ ದಾರಿ ಇಲ್ಲ, ಮುಂದುವರಿತಿದೆ ಅಂತೇಳಿ ನನಗೆ ಸಂಪೂರ್ಣವಾದ ನಂಬಿಕೆ ಇದೆ. ಅಂದ್ರೆ ಅಧಿಕಾರದ ಅನಿವಾರ್ಯತೆಗೋಸ್ಕರ ಪಕ್ಷಗಳ ಭಿನ್ನಾಭಿಪ್ರಾಯನ ಸಹಿಸಿಕೊಂಡು ಮುಂದುವರಿತಾರೆ ಅಂತ ಅನ್ಸುತ್ತಾ? ಕಾಂಗ್ರೆಸ್ ಎಲ್ಲ ಒಂದ್ ಕಡೆ ಅಸ್ತಿತ್ವ ಕಳ್ಕೊಳ್ಳೋ ಪರಿಸ್ಥಿತಿಗೆ ಬಂದಿದೆ, ಹಾಗಾಗಿ ಕಷ್ಟ ಇದೆ ಅಂತ ಹೇಳುವಂತ ಒಂದ್ ವಿಶ್ಲೇಷಣೆ ಕೇಳ್ಬರ್ತದೆ. ಈಗ ಒಂದ್ಸರಿ ಏನಂದ್ರ ಮೈತ್ರಿ ಮಾಡ್ಕೊಂಡಾರ, ಮೈತ್ರಿ ಮಾಡಿಕೊಂಡ್ರೆ ಸ್ವಲ್ಪ ಸಣ್ಣ ಪುಟ್ಟ ಭಿನ್ನಾಭಿ ಹೆಚ್ಚು ಕಡಿಮೆ ಇರ್ತಿದೆ, ಅದೇ ದೊಡ್ಡ ವಿಷಯ ಅಲ್ಲ. ರಾಜ್ಯದ ವಿಷಯ ಮುಖ್ಯ. ಈಗ ರಾಷ್ಟ್ರ ಮಟ್ಟದಲ್ಲಿ ಸಹಿತ ಬೇಕಾದಷ್ಟು ಜನ ಮಾಡ್ಕೊಂಡಿರ್ತಾರೆ ಇಂತ ಮೈತ್ರಿಯನ್ನ ಮಾಡಿದಂತ ಉದಾಹರಣೆ ದೇಶದಲ್ಲಿ ಬೇಕಾದಷ್ಟು ಅದಾವ. ಹಾಗೆ ರಾಜ್ಯದಲ್ಲಿ ಇದೆ, ಒಂದೊಂದು ಇದಕ್ಕ ಪರಿಸ್ಥಿತಿಗೆ ಅನುಗುಣವಾಗಿ ಸರ್ಕಾರ ರಚನೆ ಆಗ್ತಾವ. ರಚನೆ ಆದಂತ ಉದ್ದೇಶವನ್ನು ಮುಂದಿಟ್ಟುಕೊಂಡು ಹೋದ್ರೆ ಒಳ್ಳೇದು ಅನ್ನೋದು ಎಲ್ಲರ ಭಾವನೆ ಆ ರೀತಿ ಹೋಗ್ತಾರ ನನ್ನ ನಂಬಿಕೆ ಇದೆ. ಎಸ್, ಥ್ಯಾಂಕ್ ಯು ನ್ಯೂಸ್ ಅಟೆನ್ನೊಂದಿಗೆ ಮಾತನಾಡಿದಕ್ಕೆ. ಸದ್ಯಕ್ಕೆ ಎಲ್ಲರೂ ಅಡ್ಗೋಡೆ ಮೇಲೆ ದೀಪ ಇಡ್ತಾರೆ. ಈಗ 23ರವರೆಗೂ ಏನೋ ಒಂದು ಹೇಳಿಕೆ ಕೊಟ್ಟು ಯಾರು ರಿಸ್ಕ್ ತಗೊಳಕ್ ಬಯಸಲ್ಲ, ಯಾಕಂದ್ರೆ ಹೈಕಮಾಂಡ್ ಏನ್ ತೀರ್ಮಾನ ತಗೊಳತ್ತೆ ಗೊತ್ತಿಲ್ಲ. 23ನೇ ತಾರೀಕು ರಿಸಲ್ಟ್ ಬಂದಾಗ ಇನ್ಯಾವ ಕಾಂಬಿನೇಷನ್ಸ್ ಆಗ್ತಾವೋ ಗೊತ್ತಿಲ್ಲ. ಸೊ ಹಾಗಾಗಿ ಯಾರು ಕೂಡ ರಿಸ್ಕ್ ತಗೊಳಕ್ಕೆ ಬಯಸ್ತಾ ಇಲ್ಲ ಅನ್ನೋದನ್ನ ನೋಡ್ತಾ ಇದೀವಿ. ಆದ್ರೆ